ನನ್ನ ಹೆಸರು ತಿರು ಅಂತ. ಮೇಡಮ್, ನಿಮ್ಮ ಸೀಮಂತ ಫಂಕ್ಷನ್ಗೆ ನಮ್ಮ ಕೈಲಿ ಯಾರ ಕೈಲೂ ಬರೋದಿಕ್ಕಾಗಲ್ಲ. ತುಂಬ ಕೆಲ್ಸಗಳಿದ್ದಾವೆ. ಅಲ್ಲ ಗೌತಮ್, ನೀವು ಹೀಗೆ ಹೇಳಿದ್ರೆ ಹೇಗೆ ಹೇಳಿ? ಒಂದು ಕೆಲಸ ಮಾಡೋಣ, ಅಪ್ಪ ಅಮ್ಮನ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಇನ್ನು ನಾವ್ಯಾಕೆ? ಅವರು ಬರಲಿ, ಆದ್ರೆ ನೀವ್ ಮನೆ ಅಳಿಯ, ನೀವ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲ, ಬರೋದಿಕ್ಕೇನಿಲ್ಲ, ಆದ್ರೆ ಹೊರಗಡೆ ಕಲೆಕ್ಷನ್ಗಳು ತುಂಬಾ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿದೆ, ಹೋಗ್ಲೇಬೇಕು. ಅದ್ರಲ್ಲೂ ಇದು ಲೇಡೀಸ್ ಫಂಕ್ಷನ್, ನಾನು ಬಂದ್ರು ಒಂದ್ ಮೂಲೆಯಲ್ಲಿ ನಿಂತ್ಕೊಂಡು ಹೋಗೋರ್ನ ಬರೋರ್ನ ನೋಡ್ತಾ ನಿಂತಿರ್ಬೇಕು ಅಷ್ಟೇ. ಅದಕ್ಕೆ ನಾವು ಬರಲ್ಲ ಅಂತ ಹೇಳ್ತಿದೀವಿ, ದೊಡ್ಡವ್ರ ಅಪ್ಪ ಅಮ್ಮ ಬರ್ತಿದಾರಲ್ಲ. ಈಗ ತಾನೇ ನಮ್ಮ ಅತ್ತೆ ನಮ್ಮ ಕುಟುಂಬದವ್ರ ಜೊತೆ ಸೇರ್ಕೊಳ್ಳೋದಕ್ಕೆ ಮನ್ಸು ಮಾಡಿದಾರ. ಒಂದಕ್ಕಿನ್ನೊಂದ್ ಮಾತಾಡೋರು ನನ್ ಸೀಮಂತ ಕರಿಬೇಕು ಅಂತ ಮನ್ಸು ಮಾಡಿದಾರೆ. ಅದೂ ಅಲ್ಲದೆ ಮೊದಲನೇದಾಗಿ ನಿಮ್ಮನ್ನೇ ಕರಿಬೇಕು ಅಂತ ಹೇಳಿದಾರೆ. ನೀವ್ ನೋಡಿದ್ರೆ ನೀವು ಚಿತ್ರ ಬರಲ್ಲ ಅಂತ ಬೇರೆ ಹೇಳ್ತಿದ್ದೀರ. ಇದೇನಾದ್ರೂ ಅವ್ರು ಗೊತ್ತಾಯ್ತು ಅಂತಂದ್ರೆ ಅವ್ರ ಮಾತು ಮೀರ್ದಂಗ ಆಗೋಗ್ಬಿಡತ್ತೆ. ನನಗೋಸ್ಕರ ಆದ್ರೂ ನೀವು ಚಿತ್ರ ಬರ್ಬೋದಲ್ವಾ? ನನಗೋಸ್ಕರ ಆದ್ರೂ ನೀವು ಚಿತ್ರ ಬರ್ಬೋದಲ್ವಾ? ಸರಿ ಮೇಡಮ್. ಅಂದ್ರೆ ಬರ್ತಿದ್ದೀರಾ? ಹೂ ಮೇಡಮ್, ಬರ್ತೀವಿ. ತುಂಬಾನೇ ಸಂತೋಷ ಗೌತಮ್. ಹಾಗಿದ್ರೆ ನಾನು ಹೋಗ್ ಬರ್ತೀನಿ. ಸರಿ ಮೇಡಮ್, ಹೋಗ್ ಬರ್ತೀನಿ. ಚಿತ್ರ ಬರ್ತೀನಿ. ಸೀರೆ ಎಲ್ಲ ತಗೊಂಡಾಯ್ತಾ? ಚಿತ್ರ, ಸೀಮಂತಕ್ಕೆ ನಾವು ಹೋಗ್ತಿಲ್ಲ. ಏನು ಸೀಮಂತಕ್ಕೆ ನಾವು ಹೋಗ್ತಾ ಇಲ್ಲ? ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಹೇಗಿದ್ರು ನಿನಗ್ ಚೆನ್ನಾಗೆ ಮ್ಯಾನೇಜ್ ಮಾಡಕ್ ಬರುತ್ತಲ್ಲ. ಸೀಮಂತಕ್ಕೆ ನಾವು ಹೋಗ್ತಿಲ್ಲ ಅಷ್ಟೇ. ಮುಖ ಎಲ್ಲ ಬಾಡಿಸ್ಕೊಂಡು ಒಂಥರ ಕೂತಿದ್ಯಾ? ತುಂಬಾ ಅಮ್ಮ ನಾವೋಯ್ತು. ನಮ್ ಹಣೆ ಬರ ನೋಡಚ್ಚು ಹೇಗಿದೆ. ಹಳೆದನ್ನೆಲ್ಲ ಮರ್ತು ನಾನೇ ಕಾರ್ತಿ ಹತ್ರ ಮಾತಾಡೋಣ ಅನ್ಕೊಂಡೆ. ಅವನ್ ಮೊದ್ಲೇ
ನಾವು ದುಡ್ಡಿಲ್ದರ ದರಿದ್ರದವರು ಅನ್ಕೊಂಡಿದ್ದಾನೆ. ಇವಾಗ ನಾವು ತೀರ್ಸ್ಬೇಕಾಗಿರೋ ಸಾಲ ಅವನು ತೀರ್ಸಂಗಾಯ್ತು.